ಕುಲದೀಪ್ ಯಾದವ್ ಅವರ ಸ್ಪಿನ್ ಮೋಡಿಯ ನೆರವಿನಿಂದ ಭಾರತ ಮೂರನೇ ಹಾಗೂ ನಿರ್ಣಾಯಕ ಪಂದ್ಯದಲ್ಲಿ 7 ವಿಕೆಟ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿತು. ಈ ಮೂಲಕ 3 ಪಂದ್ಯಗಳ ಓಡಿಐ ಸರಣಿಯನ್ನ 2-1 ಅಂತರದಲ್ಲಿ ತನ್ನದಾಗಿಸಿಕೊಳ್ತು. ಅರುಣ್ ಜೇಟ್ಲಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ದಕ್ಷಿಣ ಆಫ್ರಿಕಾ ನೀಡಿದ್ದ 100 ರನ್ ಗುರಿ ಹಿಂಬಾಲಿಸಿದ ಭಾರತ ಶುಭ್ಮನ್ ಗಿಲ್ ಅವರ 49 ರನ್ ಬಲದಿಂದ 19.1 ಓವರ್ಗಳಿಗೆ 3 ವಿಕೆಟ್ನಷ್ಟಕ್ಕೆ 105 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಳ್ತು. ಆ ಮೂಲಕ ಬಲಿಷ್ಠ ದಕ್ಷಿಣ ಆಫ್ರಿಕಾ ವಿರುದ್ಧ ಶಿಖರ್ ಧವನ್ ನಾಯಕತ್ವದ ಭಾರತದ ಯಂಗ್ ಟೀಮ್ ಇಂಡಿಯಾ ಪ್ರಾಬಲ್ಯವನ್ನ ಸಾಧಿಸಿದೆ. ನಾಯಕ ಶಿಖರ್ ಧವನ್ ಕೇವಲ 8 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ನಂತರ ಜವಾಬ್ದಾರಿ ಹೊತ್ತ ಶುಭ್ಮನ್ ಗಿಲ್ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. ಎದುರಿಸಿದ 57 ಎಸೆತಗಳಲ್ಲಿ 8 ಬೌಂಡರಿಯೊಂದಿಗೆ 49 ರನ್ ಗಳಿಸಿ ಅರ್ಧ ಶತಕದ ಅಂಚಿನಲ್ಲಿ ಲುಂಗಿ ಎನ್ಗಿಡಿ ಬೌಲಿಂಗ್ಗೆ ವಿಕೆಟ್ ಒಪ್ಪಿಸಿದ್ರು. ಕಳೆದ ಪಂದ್ಯದಲ್ಲಿ ಶತಕ ಸಿಡಿಸಿದ ಶ್ರೇಯಸ್ ಅಯ್ಯರ್ ಕೂಡ 23 ಎಸೆತಗಳಲ್ಲಿ ಅಜೇಯ 28 ರನ್ ಗಳಿಸಿ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು. ಇದಕ್ಕೂ ಮುಂಚೆ ಬೌಲಿಂಗ್ ಸ್ನೇಹಿ ಪಿಚ್ನ ಸಂಪೂರ್ಣ ಲಾಭ ಪಡೆದಿದ್ದ ಟೀಂ ಇಂಡಿಯಾ ಟಾಸ್ ಗೆದ್ದು ಎದುರಾಳಿಯನ್ನ ಬ್ಯಾಟಿಂಗ್ ಮಾಡೋಕೆ ಆಹ್ವಾನಿಸಿ 99 ರನ್ ಗಳಿಗೆ ಆಲ್ಔಟ್ ಮಾಡಿತು. ಈ ಮೂಲಕ 3ನೇ ODI ಪಂದ್ಯದಲ್ಲಿ ಸಂಪೂರ್ಣ ಹಿಡಿತ ಸಾಧಿಸಿತ್ತು. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡೋದಕ್ಕೆ ಬಂದ ಹರಿಣಪಡೆ ಟೀಂ ಇಂಡಿಯಾ ಹೆಣೆದ ಬೌಲಿಂಗ್ ಹಾಗೆ ಫೀಲ್ಡಿಂಗ್ ರಣತಂತ್ರದ ಮುಂದೆ ಕಕ್ಕಾಬಿಕ್ಕಿಯಾಯಿತು. ಲೋಕಲ್ ಬಾಯ್ ಹಾಗೂ ಕ್ಯಾಪ್ಟನ್ ಶಿಖರ್ ಧವನ್ ದಿಲ್ಲಿ ಅಂಗಣದಲ್ಲಿ ಆಡಿ ಗಳಿಸಿರೋ ತಮ್ಮ ಅಪಾರ ಅನುಭವವನ್ನ ಧಾರೆ ಎರೆದು ಯೋಜನೆ ರೂಪಿಸಿದ್ರು. ಅದನ್ನ ಕಾರ್ಯರೂಪಕ್ಕೆ ತಂದ ಭಾರತೀಯ ಬೌಲರ್ಗಳು ಎದುರಾಳಿ ಬ್ಯಾಟರ್ಸ್ಗಳನ್ನ ಭೇಟಿಯಾಡಿದ್ರು. ಭಾರತದ ಬೌಲರ್ಗಳ ಮುಂದೆ ಸ್ವಲ್ಪ ಪ್ರತಿರೋಧ ಒಡ್ಡಿದ ಹೆನ್ರಿಚ್ ಕ್ಲಾಸೆನ್ 34 ರನ್ ಗಳಿಸಿದ್ರು. ಇದು ದಕ್ಷಿಣ ಆಫ್ರಿಕಾ ಪರ ಹೆಚ್ಚು ಸ್ಕೋರ್ ಅನ್ನಿಸ್ಕೊಳ್ತು. ಇನ್ನುಳಿದ ಹಾಗೆ ದಕ್ಷಿಣ ಆಫ್ರಿಕಾ ತಂಡದ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ 20 ರನ್ಗಳನ್ನು ಗಳಿಸೋದಕ್ಕಾಗಲಿಲ್ಲ. ಭಾರತದ ಪರ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ತೋರಿದ ಕುಲದೀಪ್ ಯಾದವ್ 4.1 ಓವರ್ಗಳಿಗೆ 18 ರನ್ ಕೊಟ್ಟು 4 ವಿಕೆಟ್ ಕಿತ್ತು. ಇನ್ನು ಸಿರಾಜ್, ಶಹಬಾಜ್ ಅಹಮದ್ ಹಾಗೆ ವಾಷಿಂಗ್ಟನ್ ಸುಂದರ್ ತಲಾ 2 ವಿಕೆಟ್ಗಳನ್ನು ಪಡ್ಕೊಂಡ್ರು.